ಝೊಮ್ಯಾಟೊಲ್ಲಿ ದೊಡ್ಡ ದೊಡ್ಡ ಆರ್ಡರ್ ತೊಗೊಂಡೋಗೋಕ್ಕೆ ನೋಡಿ ಈ ಥರ ಒಂದು ತ್ರೀ ವೀಲರ್ನ ಕೊಟ್ಟಿದ್ದಾರೆ. ಅಂದರೆ ಇದು ದೊಡ್ಡ 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 ಆರ್ಡ್ರ್ ಬರ್ತಾವಲ್ಲ ಅವು ಮಾತ್ರ ತೊಗೊಂಡೋಗೋದು, ಈ ಚಿಕ್ಕ ಪುಟ್ಟ ಆರ್ಡ್ರ್ಗಳೆಲ್ಲ ಬರೋಲ್ಲ. ಏನಾದ್ರು ದೊಡ್ಡ ಆರ್ಡ್ರು ಬಲ್ಕ್ ಆರ್ಡ್ರ್ಗಳು ಬಂದರೆ ನೋಡಿ ಈ ಥರ ಒಂದು ಬ್ಯಾಗ್ ಕೂಡ ಕೊಟ್ಟಿರೋ ದೊಡ್ಡದು, ಆ ಬ್ಯಾಗ್ ಒಳಗಡೆ ಕೂಡ ನಾವು ಹಾಕೊಂಡು ಹೋಗ್ಬೋದು. ಇದ್ರ ಒಳಗಡೆ ಇಟ್ಕೊಂಡು ಹೋಗೋ ಥರ ಒಂದು ತ್ರೀ ವೀಲರ್ ಇವಿ ನಮಗೆ ಅವರೇ ಝೊಮ್ಯಾಟೊದವರೇ ಕೊಟ್ಟಿರೋದು. ಇದು ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೊ ಲಾರ್ಜ್ ಆರ್ಡರ್ ಫ್ಲೀಟ್ ಇದೆಯಲ್ಲ ಅವ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. 100% ಎಲೆಕ್ಟ್ರಿಕಲ್ ಇದು, 100 ಎಲೆಕ್ಟ್ರಿಕಲ್ ವೆಹಿಕಲ್ ಇದು. ನೋಡಿ ಎರಡು ವೆಹಿಕಲ್ ಇದ್ದಾರೆ, ಬಟ್ ಅವರು ಫೇಸ್ ಎಲ್ಲ ರಿವ್ಯೂ ಮಾಡ್ತಲ್ಲ, ಜೊತೆಯಲ್ಲಿ ಅವರು ಹಿಂದಿರು ಮಾತಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಅವರು ಮಾತಾಡ್ತಾ ಇಲ್ದಿರ ಕಾರಣ ಏನು ಮಾತಾಡ್ತಾ ಇಲ್ಲ. ನೋಡಿ ಈ ಥರ ಇರುತ್ತೆ ಬ್ಯಾಗು, ಫುಲ್ ದೊಡ್ಡ ದೊಡ್ಡ ಆರ್ಡ್ರ್ಗಳು ತಗೊಳಕ್ಕೆ. ಜೊತೆಯಲ್ಲಿ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ನೋಡಿ, ಸ್ಟೋರ್ ಮಾಡ್ಕೊಳಕ್ಕೆ ಒಂದು ಬ್ಯಾಗು. ಜೊತೆಯಲ್ಲಿ ಇದರಲ್ಲೂ ಕೂಡ ನಾವು ಸ್ಟೋರ್ ಮಾಡ್ಕೊಂಡು ಹೋಗೋದು. ಲಾರ್ಜ್ ಆರ್ಡರ್ಗಳು ಅಷ್ಟೇ ಬರೋದು ಇದರಲ್ಲಿ, ಚಿಕ್ಕ ಆರ್ಡರ್ಗಳು ಯಾವೂ ಬರಲ್ಲ. ಆಮೇಲೆ ನಾನು ಅವ್ರ ಮೇಲೆ ಕೇಳ್ದಂಗೆ, ಅವ್ರನ್ನ ಕೇಳ್ದಂಗೆ, ಲಾಗಿನ್ ಅವರು ಬೆಳಿಗ್ಗೆ 10 ಗಂಟೆಯಿಂದ ನೈಟ್ 2 ಗಂಟೆವರೆಗೂ ಲಾಗಿನ್ ಅವರ್ ಇರ್ತಾರಂತೆ. ಜೊತೆಯಲ್ಲಿ ಇದು ಒಂದು 70 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ನಂಬರ್ ಹಾಕಿರ್ತೀನಿ ಈಗ ಮ್ಯಾನೇಜರ್ ಅಂತ ಹೇಳ್ತಾ ಇದ್ದಾರೆ, ಅವರು ನಮ್ಮ ಮ್ಯಾನೇಜರ್ ಇದ್ದಾರೆ, ಅವ್ರು ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕನ್ನಡ ಬರ್ತಾ ಇಲ್ಲ, ನನಗೂ ಅಷ್ಟಾಗಿ ಹಿಂದಿ ಬರೋಲ್ಲ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಆದಷ್ಟು ಇನ್ಫಾರ್ಮೇಷನ್ ತಗೊಂಡಿದ್ದೀನಿ. ಇವರಿಗೆ ಫಿಕ್ಸ್ಡ್ ಸ್ಯಾಲ್ರಿ, ಇವರಿಗೆ ಯಾವುದೇ ಆದಂಥ ನಾವಿವಾಗ ಗಿಕ್ಸಲ್ಲಿ ವರ್ಕ್ ಮಾಡಿಬಿಟ್ಟು ಟಾರ್ಗೆಟ್ ಇನ್ಸೆಂಟಿವ್ ಇರುತ್ತಲ್ಲ ಆ ಥರ ಏನಿರಲ್ಲ, ಒಂದು ಫಿಕ್ಸ್ಡ್ ಸ್ಯಾಲ್ರಿ. ಆಮೇಲೆ ರಜಾ ಇದೆಯಾ ಅಂತ ಕೇಳಿದೆ, ಬಟ್ ಅವರು ರಜಾನೂ ಇಲ್ಲ ಅಂತ ಹೇಳೋದು, ರಜಾನೂ ಇಲ್ಲ ನಮಗೆ ಅಂತ ಹೇಳಿದ್ರು. ಅದರಿಂದಾಗಿ ಎಷ್ಟೋ ಕಿತ್ನಾ ದೇತಾಯೆ ಪೈಸ, ಕಿತ್ನಾ ದೇತಾಯೆ ಏಕ್ ಮಂತ್ಗೆ? 24,000 ಕೊಡ್ತಾರಂತೆ ನೋಡಿ. ಅಂದರೆ ಹಾಂ, ಲಾಗಿನ್ ಕಿತ್ನಾ ಬಜೆ ಸರ್ ಕರ್ತಾ ತೋ ಫ್ರೈಡೆ ಟು ಸಂಡೇ ತಕ್ 10 ಬಜೆ ಸೇ ಹೋತಾ ಹಾ ಔರ್ ಬಾಕಿ 9 ಬಜೆ ಸೇ ಬಾಕಿ 9 ಬಜೆ ಸೇ ಆರ್ಡರ್ ಆತಾ ಹೈ ಕ್ಯಾ ಆತಾ ಹೈ ಕಿತ್ನಾ ಆತಾ ಹೈ ಏಕ್ ದಿನ್ ಮೇ ಮತ್ಲಬ್ ಲಾಸ್ಟ್ 6-7-8 ಬಸ್ 7-8 7-8 ಕಿತ್ನಾ ಕಿಲೋಮೀಟರ್ ರೇಂಜ್ ರೇಂಜ್ 6 ಯಾ ಫರ್ 8 6 ಟು 8 ಕಿಲೋಮೀಟರ್ ನೋಡಿ, ಒಂದು 6-8 ಕಿಲೋಮೀಟರ್ ತನಕ ಡಿಸ್ಟೆನ್ಸ್ ಕೊಡ್ತಾರಂತೆ ನೋಡಿ. ಅಂದರೆ 2 ಕಿಲೋಮೀಟರ್ಗೆ ದೇತಾ ಏ ಬಡ ಬಡ ಆರ್ಡರ್ ಯಾಕೆ ಚೋಟಾ ಚೋಟಾ ಆರ್ಡರ್ ಮತ್ತು ನೇ ಆತ. ಹಾಂ ನೋಡಿ, ಚಿಕ್ಕ ಆರ್ಡರ್ಗಳು ಯಾವೂ ಬರಲ್ಲ, ಬಂದರೆ ಬರೇ ದೊಡ್ಡ ದೊಡ್ಡ ಆರ್ಡರ್ಗಳು ಅಷ್ಟೇ ಬರೋದು. ಏ ಕಿದ್ದಾರ್ ಮಿಲ್ತಾಯೆ? ಕೋರ್ಮಂಗ್ಲ ಸರ್ಜಾಪುರ ಮೇಬಿ ಹೇ ಮಹಾದೇವ್ಪುರ ಮೇಬಿ ಹೇ ಈ ಕಡೆ ಯಶವಂತಪುರ ಪತಾ ನೀ ಯಾಕೆ ನೋಡಿ, ಇದು ಕೋರ್ಮಂಗ್ಲದಲ್ಲಿ ಸಿಗುತ್ತಂತೆ. ಅವ್ರದ್ದು ನಂಬರ್ ಕೂಡ ತೊಗೊಂಡಿದ್ದೀನಿ ನಾನು, ಮ್ಯಾನೇಜರ್ದು ಅದು ನಂಬರ್ ಕೂಡ ನಾನು ಹಾಕ್ತೀನಿ. ನೀವು ಬೇಕಾದ್ರೆ ನಾನು ಜಾಯಿನ್ ಆಗಬೇಕು ಅಂದರೆ ಜಾಯಿನ್ ಆಗಿ. 24,000 ಕೊಡ್ತಾರಂತೆ, ಬಟ್ ಲಾಗಿನ್ ಅವರ್ ಯಾಕೋ ಜಾಸ್ತಿ ಅನ್ನೋ ಸರ್. ಜಾದಾ ಏ ಲಾಗಿನ್ ಅವರ್ ಬಹುತ್ ಜಾದಾ ಯಾಕೆ? ದಸ್ಗೆ 10 ಗಂಟೆಯಿಂದ ನೈಟ್ 2 ಗಂಟೆವರೆಗೂ ಅಂದರೆ ಎಷ್ಟಾಯಿತು? 16 ಅವರ್ ಲಾಗಿನ್ ಹೋಗಯ್ಯ. 16 ಅವರ್ ಕಂಪಲ್ಸರಿ. ಹಾಂ ಏಕ್ ಅವರ್ ಮೇ ಕಿತ್ನಾ ದೇತಾ ಹೈ ತುಮಕೋ? 60 ರುಪೀಸ್ ಏಕ್ ಸಂಡೇ? ಸಂಡೇ ಬೋ ಸೇಮ್ ಏಕ್ಯಾ? ಸ್ನೇಹಿತರೆ ಇವ್ರು ಹೇಳೋ ಟಿಪ್ಸ್ ನೋಡಿ, ಇವ್ರು ಹೇಳೋ ಪ್ರಕಾರ ಫಿಕ್ಸ್ಡ್ ಸ್ಯಾಲ್ರಿ ಅಂತಾರೆ, ಜೊತೆಯಲ್ಲಿ ಅವರಿಗೆ 60 ರುಪೀಸ್ ಲೆಕ್ಕದಾಗ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದಾಗಿ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಥರ ಇವರು ತೊಗೊಳ್ತಾ ಇದ್ದಾರೆ. ಸೊ ನಿಮ್ಗೆ ಯಾರಿಗಾನ ಏನಾರೋ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ಏನಾರು ನೀವು ಸೇರ್ಕೊಬೇಕು ಅಂತ ಇದ್ದರೆ ನೋಡಿ, ನಂಬರ್ ಹಾಕಿರ್ತೀನಿ ಕೆಳಗಡೆ ಮ್ಯಾನೇಜರ್ದು, ತೊಗೊಳ್ಳಿ. ಸೊ ನಮ್ಮ ಭಯ್ಯ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು ಭಯ್ಯ. ಸೊ ನೋಡಿ, ನಮ್ಮ ಇಂಡಿಯಾ ಫ್ಲ್ಯಾಗ್ ಬೇರೆ ಹಾಕ್ಕೊಂಡಿದ್ದಾರೆ. ಏ ಕೌನ್ ದೇದಾ ತುಂಬಾರ ಯಾಕ್ಯಾ? ಕಂಪ್ನಿ ದಿ ಯಾಕ್ಯಾ? ನೆನ್ನೆ ಕೊಟ್ಟಿದ್ದೆ. ಹಾಂ ನೆನ್ನೆ ಝೊಮ್ಯಾಟೊದವ್ರು ನೆನ್ನೆ ಕೊಟ್ಟಿರೋದು ನೋಡಿ, ಇಂಡಿಪೆಂಡೆನ್ಸ್ ಐತಲ್ಲ ಅದರಿಂದಾಗಿ ನಮ್ಮ ಇಂಡಿಯನ್ ಫ್ಲ್ಯಾಗ್ನ ಕೂಡ ಹಾಕಿದ್ದಾರೆ. ಸೊ ನೋಡಿ, ಈ ಥರ ಇದೆ ಬೈಕು. ಕಿತ್ನಾ ಸ್ಪೀಡ್ ಕಿತ್ನಾ ಚಲ್ತಾ? 27 ಲಾಸ್ಟ್ ನೋಡಿ, ಸ್ಪೀಡ್ ಬಂದು 27 ಕಿಲೋಮೀಟರ್ ಕೊಡುತ್ತೆ. ಚೆನ್ನಾಗಿದೆ. ಏ ಎಕ್ಸ್ಲೇಟರ್ ಕಿದ್ದಾರೆ? ಇದಾರೆ ಎಕ್ಸ್ಲೇಟರ್ ಏಕೆ? ಇದಾರೆ ಕ್ಯಾ ಬ್ರೇಕಾ? ಸೇಮ್ ಬೈಕ್ ಬೈಕ್ ಆರ್ ಆಟೋ? ಬಿಲ್ಕುಲ್ ಇವಿ. ಹಾಂ ಇವಿ ಸೇಮ್ ಸೇಮ್ ಲೈಕ್ ಇವಿ ನೋಡಿ, ಸೇಮ್ ಇವಿ ಥರನೇ ಇದೆ. ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ, ಬಟ್ ಇನ್ನೂ ಅಷ್ಟಾಗಿ ನನಗೆ ಡೀಟೇಲ್ಸ್ ಸಿಕ್ಕಿಲ್ಲ. ಯಾರು ಕನ್ನಡದವ್ರು ಸಿಕ್ಕಿದ್ರೆ ಒಳ್ಳೆ ಡೀಟೇಲ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ, ಏನಾದ್ರು ಕನ್ನಡದವ್ರು ಸಿಕ್ಕಿದ್ರೆ ಇನ್ನೂ ಆದಷ್ಟು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಇವರಿಂದಾಗಿ ಅಷ್ಟೇನು ಇನ್ಫಾರ್ಮೇಷನ್ ಸಿಗಲಿಲ್ಲ, ಅಂದರೆ ಅವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ಅರ್ಥ ಆಗಿಲ್ಲ. ಬನ್ನಿ, ಇವಾಗ ಒಂದು ಆರ್ಡರ್ ಇದೆ, ಫಸ್ಟ್ ಹೋಗಿ ಅದನ್ನು ಡ್ರಾಪ್ ಮಾಡಿ. ನೋಡಿ, ನನಗೂ ಆರ್ಡರ್ ಇತ್ತಲ್ಲ, ಅದರಿಂದಾಗಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ಹೊರಟೆ. ಅಂದರೆ ವೀಡಿಯೋ ಒಂದು 5 ನಿಮಿಷ ಮಾತಾಡ್ಕೊಂಡೆ, ಅಲ್ಲೊಂದು 2-3 ನಿಮಿಷ ನಿಲ್ಲಿಸಿ ಮಾತಾಡ್ಸೋವಷ್ಟೊತ್ತಿಗೆ ಅವರು ಫೇಸ್ ಎಲ್ಲ ಮುಚ್ಕೊಂಡು ವೀಡಿಯೋ ಮಾಡಬೇಡ ಅಂತ ಎಲ್ಲ ಹೇಳ್ತಾಯಿದ್ರು. ಅದರಿಂದಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಅಂದರೆ ಒಬ್ಬ ಅಂತೂ ವೀಡಿಯೋಗೆ ಬಂದ, ಬಟ್ ಇನ್ನೊಬ್ಬ ವೀಡಿಯೋಗೆ ಬರ್ತಾನೆ ಇರಲಿಲ್ಲ. ಕ್ಯಾಮ್ರಾ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ತಾ ಇದ್ದ, ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಬ್ಬನ ಹೆಂಗೋ ಕನ್ವಿನ್ಸ್ ಮಾಡಿಬಿಟ್ಟು
ಅವನ ಹತ್ರ ಹೆಂಗೋ ಇರೋ ಬರೋಷ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡಿದ್ದೀನಿ. ಬಟ್ ಯಾರನ ಲಾರ್ಜ್ ಫ್ಲೀಟಲ್ಲಿ ಏನಾರು ನೀವು ಕೆಲಸ ಮಾಡ್ತಾರೆ ದಯವಿಟ್ಟು ನನಗೆ ಡಿ ಎಮ್ ಮಾಡಿ, ಒಂದು ವೀಡಿಯೋ ಮಾಡೋಣ, ಒಂದು ವೀಡಿಯೋ ಮಾಡಿದ್ರೆ ಒಂದು ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಷನ್ ಅವ್ರು ಸಿಗುತ್ತೆ. ಆಮೇಲೆ ಸೇರ್ಕೋಬೇಕು ಅಂತ ಇರೋರು ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ, ಅವಾಗ ನಾನು ಅವ್ರದ್ದು ಮ್ಯಾನೇಜರ್ದು ನಂಬರ್ ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ ತುಂಬ ಜನ ಫೋನ್ ಮಾಡೋರು ಜಾಸ್ತಿ ಹೋಗ್ತಾರೆ, ಅದರಿಂದಾಗಿ ನೀವು ಬಂದು ಇನ್ಸ್ಟಾಗ್ರಾಮಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವಾಗ ಅವ್ರ ನಂಬರ್ ಕೊಡ್ತೀನಿ. ನೀವು ಜಾಯ್ನ್ ಆಗಬೇಕು ಅನ್ನಂಗಿದ್ರೆ ಮಾತ್ರ ದಯವಿಟ್ಟು ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಆಮೇಲೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.